ಭಾವ ಇದೆ. ಕವಿಯ ಕನಸಿನ ಎಡೆಯ ಪರಡೆ ಸರಿಸಿ ಧ್ಯಾನಿಸಿ ತಂದು
ಆತ್ಮೀಯ ಗುರುಹಿರಿಯರು, ಸುಮಾರು ಒಂದು ಕಾಲ ಗಂಟಿನ ಕಾಲ ತಮ್ಮ ಕಂಠಶ್ರೀಯಿಂದ ನಮ್ಮೆಲ್ಲರನ್ನ ಮಂತ್ರಮುಗ್ಧರನ್ನಾಗಿ ಮಾಡಿದ ಹಿರಿಯ ಗುರುಗಳಾದ ಶ್ರೀ ಆರ್ಪಿ ಅಸುನಿ ಅವರಿಗೆ ಈ ಗಾಯನದಲ್ಲಿ ಸಹಕಾರ ನೀಡಿದ, ತಬಲದಲ್ಲಿ ಸಹಕಾರ ನೀಡಿದ ವಿದ್ವಾನ್ ಶ್ರೀ ಮಹೇಶ್ ಅವರಿಗೆ, ಹಾರ್ಮೋನಿಯಂನಲ್ಲಿ ಸಹಕಾರ ನೀಡಿದ ವಿದ್ವಾನ್ ಸೂರ್ಯ ಉಪಾಧ್ಯಾಯ, ತಾಳದಲ್ಲಿ ಸಹಕಾರ ನೀಡಿದ ಶ್ರೀ ನಾರಾಯಣ ಹೆಗ್ಡೆ ಅವರಿಗೆ, ತಾನ್ಪುರದಲ್ಲಿ ಸಹಕಾರ ನೀಡಿದ ಚಿರಂಜೀವಿ ರಮೇಶ್ ಭಾಗವತ್ ಅವರಿಗೆ, ಗುರುಗಳ ಕೆಲವು ಸೂಚನೆಗಳನ್ನು ನಮಗೆ ಕೊಡ್ತಾರೆ, ದಯವಿಟ್ಟು ಎಲ್ಲರೂ ಕೇಳಿಸಿಕೊಂಡು ಗುರುಗಳಿಗೆ ವಂದಿಸಿ ನಾಳೆ ಒಂದು ದಿವಸದ ನಮ್ಮ ಕಾರ್ಯಕ್ರಮ ಬೆಳಿಗ್ಗೆ 9 ಗಂಟೆಗೆ ಎಲ್ಲರೂ ಇರಬೇಕು. 9:00 ಮೊದಲನೆಯ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಯಾವುದೇ ಕಾರಣಕ್ಕೂ ನಮ್ಮ ಒಂದು ನಿಮಿಷ ಕೂಡ ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇಲ್ಲ. ಅದು ಆಗುತ್ತೆ ಅಂತ ನೋಡೋಣ ಅಂತ ನಮ್ದು ಒಂದು ಮಟ. ಆದರೂ ಇಷ್ಟು ಜನ ಎಲ್ಲರೂ ಸೇರ್ಕೊಂಡು ಚೆನ್ನಾಗಾಗ್ತಾ ಇದೆ. ನಾಳೆ ಬೆಳಿಗ್ಗೆ 9:00 ಎಲ್ಲ ನೋಡಿ. ನಾಳೆ ಸಂಜೆ ಟೈಮ್ ಇಟ್ಕೊಂಡು ಹೋಗುವಂತ ಎಲ್ಲ ಸಿದ್ಧತೆ ಮಾಡ್ಕೊಂಡು ಎಲ್ಲದೂ ನಮಗೆ ಈ ಎಲ್ಲ ಚೀರಾಗಿ ಎಲ್ಲ ತಂದಿರೋ ಸಾಮಾನುಗಳೆಲ್ಲ ತಂದಿರೋ ಸರ್ ಹೋಗ್ತೀನಿ ಅಂತ ಜೋರಿಂದ ಹೋಗ್ತೀನಿ ಅಂತ ಯಾರು ಹೇಳಬೇಕು. ಯಾಕಂದ್ರೆ ಮುಗಿಸ್ಕೊಂಡು ಎಲ್ಲರೂ ಹೋಗೋಣ. ಬೆಳಿಗ್ಗೆ ಮೊದಲನೇ ಐಟಮ್ ಅವರು 8:30 ಬಂದು ಇರಿಸಿದ್ರೆ ಎರಡನೇ ಐಟಮ್ ಅವರು 3ನೇ ಐಟಮ್ ಅವರೆಲ್ಲ ಇನ್ನೂ ಸಿದ್ಧತೆ ಮಾಡ್ಕೊಳ್ಳಿ. ಮತ್ತೆ 8:30 ಎಲ್ಲರೂ ಬನ್ನಿ. ಹೌದು, ನಾಳೆ ಒಂದು ದಿವಸ ಸಂಗೀತಕ್ಕಾಗಿ ನಾವು ಸೇರೋಣ. ಚೆನ್ನಾಗಿರುತ್ತೆ. ಈಗ ಸಾಮಾನ್ಯ ಸಾಕ್ಷಿ ಎಲ್ಲರೂ ಬೇಗ ನೋಡಿ, ಬೇಗ ನಡೆಯಬೇಕು.